बोम्मई संपुट के सीनियर्स शॉक होस संपुट हिरीय नायक आउट आता जगदीश शेट्टर संपुट सेरल शेट्टर दारिया हिड़ा हिरीय नायक नूतन संपुट सेरल जगदीश शेट्टर शेट्टर निर्धारव उलिद सीनियर्स फॉलो जगदीश शेट्टर निर्धार के बंद के कारण कटील ऑडियो आ निर्धार के बंद शेट्टर उलिदवर नडे एनागलिदे शेट्टर निर्धारवन्ने फॉलो मार्तारा उलिद सीनियर्स अधिकार वैराग्य प्रदर्शिस्तारा अथवा लॉबी मार्तारा राज्य बीजेपी नाल्वरु हिरिय सचिवर मुंदिन नडे माजी सचिवरगळा मुंदिन नडे कुतूहल मूडिस्ता इदे शेट्टर ईश्वरप्प सोमण्ण कारजोळ संपुट सेरल्वा जगदीश शेट्टर स्पष्टपडिसिदारे नानु नूतन संपुट सेरल्ल उळिदवर कथे एनु राज्य कमल पाळयद हिरिय नायकरिगीग धर्म संकट अवरे आसे बिडतार अथवा हाईकमांड निर्धारक्के कायतार ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಕಂಟೆಂಟ್ ಎಡಿಟರ್ ಅವಿನಾಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅವಿನಾಶ್ ಈಗ ಬೊಮ್ಮಾಯಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರವನ್ನು ಪಡೆದಿದ್ದಾಯಿತು ಈಗ ಅವರ ಸಂಪುಟಕ್ಕೆ ಸೇರೋರು ಯಾರು ಅನ್ನುವಂತ ಪ್ರಶ್ನೆ ಒಂದಡೆಯಾದ್ರೆ ಇದರಲ್ಲಿ ಹಿರಿಯರಿಗೆ ಅವಕಾಶ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ಶೆಟ್ಟರ್ ಹೇಳಿಕೆಯಿಂದಾಗಿ ಈಗ ಉಳಿದ ಹಿರಿಯರಿಗೆ ಈಗ ಆತಂಕನ ಅವರು ಅದೇ ದಾರಿಯನ್ನು ಹಿಡಿಯುವಂತ ಚಾನ್ಸಸ್ ಎಷ್ಟಿದೆ ಅನ್ಸುತ್ತೆ ಇದು 50 50 ಚಾನ್ಸಸ್ ಕಾಣಿಸ್ತಾ ಇದೆ ಶೆಟ್ಟರ್ ಅವರು ಒಂದು ರೀತಿ ಮೇಲ್ಪಂಕ್ತಿ ಹಾಕಿಕೊಟ್ರ ಅಂತ ಅನ್ನಿಸ್ತಾ ಇದೆ ಶೆಟ್ಟರ್ ಅವರಿಗೆ ವಯಸ್ಸು ಈಗ 65 ಆದರೆ ಮುಖ್ಯಮಂತ್ರಿ ಆಗಿದ್ದವರು ಮಾಜಿ ಮುಖ್ಯಮಂತ್ರಿಗಳು ಹೀಗಾಗಿ 65 ವರ್ಷದ ಜಗದೀಶ್ ಶೆಟ್ಟರ್ ಅವರೇ ಇಂತಹ ನಿರ್ಧಾರವನ್ನ ಪ್ರಕಟಿಸಿರೋದ್ರಿಂದ 70 ದಾಟಿರುವಂತ ಮೂವರು ನಾಯಕರು ಇದ್ದಾರೆ ಮಾಜಿ ಸಚಿವರು ಹಿರಿಯರು ಅವರು ಏನು ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ ಯಾಕಂದ್ರೆ ಹೈಕಮಾಂಡ್ ನಿರ್ಧಾರಕ್ಕೋಸ್ಕರ ಕಾಯ್ತಾರ ಅಥವಾ ಶೆಟ್ಟರ್ ರೀತಿ ಅವರೇ ಮೊದಲೇ ಅನೌನ್ಸ್ ಮಾಡ್ಬಿಡ್ತಾರ ನಮಗೆ ಸಚಿವ ಸ್ಥಾನ ಬೇಡವಾ ಅನ್ನುವಂತ ಕುತೂಹಲ ಈಗ ಬಿಜೆಪಿಯ ಯುವ ಪಾಳೆಯದಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಅವರು ಹೋದ್ರೆ ನಮಗೆ ಅವಕಾಶಗಳು ಹೆಚ್ಚಾಗಬಹುದು ಅಂತ ಹೇಳಿ ಬಿಜೆಪಿ ಯುವ ನಾಯಕರುಗಳ ಆಸೆ ಆಗಿದೆ ಆದರೆ ಹಿರಿಯರು ಒಂದು ರೀತಿ ಧರ್ಮ ಸಂಕಟದಲ್ಲಿ ಇದ್ದಾರೆ ಶೆಟ್ಟರ್ ಈ ರೀತಿ ಅನೌನ್ಸ್ ಮಾಡಿರೋದ್ರಿಂದ ನಾವು ಮಾಡಬೇಕಾಗುತ್ತಾ ಅಥವಾ ಶೆಟ್ಟರ್ ಅವರನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಿ ಏನಾದರೂ ಹೈಕಮಾಂಡ್ ನಮ್ಮ ಮೇಲೆ ಏನಾದರೂ ದಂಡ ಪ್ರಯೋಗಿಸುತ್ತಾ ಅನ್ನುವಂತ ಆತಂಕ ಹಿರಿಯ ಸಚಿವರು ಮತ್ತು ಅವರ ಬೆಂಬಲಿಗರಲ್ಲಿ ಕಾಣಿಸ್ತಾ ಇದೆ ಇನ್ನು ಗೋವಿಂದ ಕಾರಜೋಳ ಅವರು 70 ವರ್ಷದ ಗೋವಿಂದ ಕಾರಜೋಳ ಇದ್ದಾರೆ 71 ವರ್ಷದ ಸೋಮಣ್ಣ ಅವರು ಇದ್ದಾರೆ ಮತ್ತು 73 ವರ್ಷದ ಈಶ್ವರಪ್ಪನವರು ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ಗೋವಿಂದ ಕಾರಜೋಳ ಅವರು ದಲಿತ ಲೆಫ್ಟ್ ಸಮುದಾಯಕ್ಕೆ ಸೇರಿರೋರಾಗಿರೋದ್ರಿಂದ ಅವರ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರಲ್ಲ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂತ ಮಾಹಿತಿ ಇದೆ ಅವರು ಏನು ಅಂತ ಮೊದಲೇ ನಿರ್ಧಾರ ಪ್ರಕಟಿಸುವಂತ ಗೋಜಿಗೆ ಹೋಗಲ್ಲ ಅನ್ನುವಂತ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತದೆ ಇನ್ನು ಈಶ್ವರಪ್ಪ ಮತ್ತು ಸೋಮಣ್ಣ ಅವರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಕಾಯುತ್ತಾರೆ ಅಂತ ಹೇಳಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಆದರೆ ಜಗದೀಶ್ ಶೆಟ್ಟರ್ ಅವರ ಈ ನಡೆ ಹಿಂದೆ ಎರಡು ಮೂರು ಕಾರಣಗಳನ್ನು ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆಗಳು ಕೇಳಿಬರ್ತಾ ಇದೆ ಜಗದೀಶ್ ಶೆಟ್ಟರ್ ಅವರು ಈ ನಿರ್ಧಾರಕ್ಕೆ ಬರೋಕ್ಕೆ ಪ್ರಮುಖ ಕಾರಣ ಈ ಬಾರಿಯ ಮುಖ್ಯಮಂತ್ರಿಯ ರೇಸ್ನಲ್ಲಿ ಅವರ ಹೆಸರನ್ನು ಪರಿಗಣಿಸಲಿಲ್ಲ ಹೈಕಮಾಂಡ್ ಅನ್ನೋದು ಅವರ ಬೇಸರಕ್ಕೆ ಕಾರಣ ಆಯಿತು ಹೈಕಮಾಂಡ್ ಪರಿಗಣಿಸದೇ ಇರೋದಕ್ಕೆ ಮುಖ್ಯಮಂತ್ರಿ ಆಗಿದ್ದವರು ಮತ್ತೊಬ್ಬರ ಸಂಪುಟದಲ್ಲಿ ಮಂತ್ರಿಯಾಗುವ ಆಸೆಯನ್ನು ವ್ಯಕ್ತಪಡಿಸಿ ಮಂತ್ರಿ ಆಗಿದ್ದಿದೆ ಅವರಿಗೆ ದೊಡ್ಡ ಬುಳುವಾಯಿತು ಈ ಬಾರಿಯ ಮುಖ್ಯಮಂತ್ರಿಯ ಅವಕಾಶ ತಪ್ಪೋದಕ್ಕೆ ಅನ್ನುವಂತ ಮಾಹಿತಿ ಇರೋದ್ರಿಂದ ಜಗದೀಶ್ ಶೆಟ್ಟರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರದು ಎನ್ನಲಾದ ಒಂದು ಆಡಿಯೋ ಲೀಕ್ ಇದರಲ್ಲಿ ನಳಿನ್ ಕುಮಾರ್ ಕಟೀಲ್ ಒಂದು ಮಾತು ಹೇಳ್ತಾರೆ ಶೆಟ್ಟರ್ ಮತ್ತು ಈಶ್ವರಪ್ಪ ಟೀಮ್ನೆಲ್ಲ ಈ ಸಲ ಕೈ ಬಿಡಲಾಗುತ್ತೆ ಅನ್ನುವಂಥ ಮಾತು ಹೇಳಿದರು ಅವರ ಕೈಲಿ ಇಲ್ಲ ಅನ್ನಿಸ್ಕೊಳ್ಳುವ ಮೊದಲೇ ನಾನೇ ನಿರ್ಧಾರಕ್ಕೆ ಬರೋಣ ಅಂಥೇಳಿ ಜಗದೀಶ್ ಶೆಟ್ಟರ್ ಇಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ಪ್ರತಿಮಾ ಅವಿನಾಶ್ ನಿಜಕ್ಕೂ ಇದು ಸೀನಿಯರ್ಸ್ಗೆ ಆತಂಕವನ್ನು ಮೂಡಿಸುವಂತಹ ಸಮಯನೇ ಯಾಕಂದ್ರೆ ಶೆಟ್ಟರ್ ನಿರ್ಧಾರದಿಂದ ಬಹುಶಃ ಅವರಲ್ಲಿ ಖಂಡಿತ ತಳಮಳ ಶುರುವಾಗಿರುತ್ತೆ ಆದರೆ ಯುವಕರಲ್ಲಂತೂ ಒಂದು ರೀತಿಯಲ್ಲಿ ಭರವಸೆ ಮೂಡ್ತಾ ಇದೆಯಾ ಅಂತ ಹೆಚ್ಚೆಚ್ಚು ಹಿರಿಯರು ತ್ಯಾಗಮಯಿಗಳಾದರೆ ಅದರ ಅವಕಾಶ ಯುವಕರಿಗೆ ಸಿಗೋದು
ಖಂಡಿತ ಯುವಪಾಳ್ಯದಲ್ಲಿ ಒಂದು ರೀತಿಯ ಹೊಸ ಉತ್ಸಾಹ ನಮಗೂ ಅವಕಾಶ ಸಿಗಬಹುದು ಅನ್ನುವಂತ ಆಸೆ ಗರಿಗೆದಿರಿರುವುದು ಅಂತ ನಿಜ ಆದರೆ ಈ ಹಿರಿಯರು ಅನ್ನೋದಕ್ಕೆ ಏಜ್ ಲಿಮಿಟ್ ಏನು ಇರಬೇಕು ಅನ್ನುವಂತ ಚರ್ಚೆ ಕೂಡ ಸಾಕ್ತಾ ಇದೆ 75 ರ ನಂತರ ಬಿಜೆಪಿಲಿ ಯಾವುದೇ ಹುದ್ದೆ ಸಿಗಲ್ಲ ಅಂತ ಹೇಳಿ ಒಂದು ಅಲಿಖಿತ ನಿಯಮವನ್ನ ಬಿಜೆಪಿಲಿ ಪಾಲಿಸಲಿಕ್ಕೆ ಶುರು ಮಾಡಿದ್ದಾರೆ ಅದೇ ಹೆಸರಲ್ಲಿ ಯಡಿಯೂರಪ್ಪನವರು ಕೂಡ ಮೊನ್ನೆ ತಮ್ಮ ಸಿಎಂ ಪದ ಹುದ್ದೆಯನ್ನು ತ್ಯಾಗ ಮಾಡಿದ್ರು ಈ 75 ನ ಲಿಮಿಟ್ ಇಟ್ಕೋಬೇಕಾ ಆದರೆ ಜಗದೀಶ್ ಶೆಟ್ಟರ್ರು ಇನ್ನು 65 ವರ್ಷದವರು ಅವರೇ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ ಅಂದ್ರೆ ಇನ್ನು 64 ವರ್ಷದ ಆರ್ ಅಶೋಕ್ ಅವರಿಗೂ ಡಿಸಿಎಂ ಆಗ್ತಾರೆ ಅಂತಿದೆ 68 ವರ್ಷದ ಮಾಧುಸ್ವಾಮಿ ಅವರು ಸ್ವಲ್ಪ ನನ್ನ ಮತ್ತೆ ಮಿನಿಸ್ಟರ್ ಆಗ್ತೀನಿ ಅನ್ನುವಂತ ಹುಮ್ಮಸ್ಸಿನಲ್ಲಿದ್ದಾರೆ ಇವರಿಗೆಲ್ಲ ಏನಾಗುತ್ತೆ ಜಗದೀಶ್ ಶೆಟ್ಟರ್ ಅವರು ಕೈಗೊಂಡಿರುವಂತ ನಿರ್ಧಾರ ಮೇಲ್ಪಂಕ್ತಿ ಆಗಿಬಿಡುತ್ತಾ ಆರ್ ಅಶೋಕ್ ಮಾಧುಸ್ವಾಮಿ ಅಂತ ಈ ತರದ ಈ ಅವರ ಏಜಿನ ಆಸುಪಾಸಿನಲ್ಲಿರೋ ಸಂಖ್ಯೆ ಬಹಳ ದೊಡ್ಡದಿದೆ ಆರ್ ಅಶೋಕ್ ಮತ್ತು ಮಾಧುಸ್ವಾಮಿ ಅವರಲ್ಲದೆ ಬಹಳಷ್ಟು ಜನರಿದ್ದಾರೆ ಅವ್ರ ಕಥೆ ಏನು ಅನ್ನುವಂತ ಪ್ರಶ್ನೆ ಕೂಡ ಈಗ ಎದ್ದಿದೆ ಪ್ರತಿಮಾ ಥ್ಯಾಂಕ್ ಯು ಅವಿನಾಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್